ನ್ಯೂಜಿಲೆಂಡಲ್ಲಿ 2020 ಜನರಲ್ ಎಲೆಕ್ಷನ್ಸ್ ಇರುತ್ತೆ. ಈ ಎಲೆಕ್ಷನ್ಗೆ ಸ್ಯಾಮ್ ಅನ್ನೋರೊಬ್ರು ನಿಲ್ಬೇಕು ಅಂತ ಇವಾಗ್ಲಿಂದಾನೆ ರೆಡಿ ಆಗ್ತಿದ್ದಾರೆ. ಅಷ್ಟಕ್ಕೂ ಯಾರಿದು ಸ್ಯಾಮ್ ಅಂದ್ರೆ, ಸ್ಯಾಮ್ ಒಂದು ರೋಬೋಟ್. ಹೌದು, 49 ವರ್ಷದವರಾಗಿರೋ ನಿಕ್ ಗೆರಿಸ್ಟನ್ ಅನ್ನೋ ಒಬ್ಬ ಆಂಥ್ರೋಪ್ರನಾರ್ ಈ ಸ್ಯಾಮ್ ಅನ್ನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಡುಹಿಡಿದಿದ್ದಾರೆ. ಅವರು ಈ ಸ್ಯಾಮ್ನ ವರ್ಲ್ಡ್ಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪಾಲಿಟಿಷಿಯನ್ ಮಾಡಬೇಕು ಅಂತ ಇದ್ದಾರೆ. ಈ ಸ್ಯಾಮ್ ಇವತ್ತಿಗೂ ಕಾನ್ಸ್ಟೆಂಟ್ ಆಗಿ ಜನಗಳಿಗೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ಕಲಿತಾ ಇದ್ದಾನೆ. ಪೊಲಿಟಿಷಿಯನ್ ಸ್ಯಾಮ್ .NZ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನ್ಯೂಜಿಲೆಂಡ್ ಜನ ಈ ಸ್ಯಾಮ್ ಜೊತೆ ಮಾತಾಡಬಹುದು. ಈ ಸ್ಯಾಮ್ ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಹಾಗೂ ಅವ್ರ ಪ್ರಾಬ್ಲಮ್ಗಳೇನಾದ್ರೂ ಇದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಇದನ್ನ ಫೇಸ್ಬುಕ್ ಮೆಸೆಂಜರ್ ಮತ್ತೆ ಆ ವೆಬ್ಸೈಟ್ ಅಲ್ಲಿರೋ ಒಂದು ಸರ್ವೆ ಮುಖಾಂತರ ಜನಗಳಿಗೆ ಮುಟ್ಟಿಸ್ತಾ ಇದ್ದಾರೆ. ಮನೆಗಳ ವಿಚಾರದಲ್ಲಿರೋ ಪಾಲಿಸೀಸ್, ಎಜುಕೇಶನ್ ಮತ್ತೆ ಇಮಿಗ್ರೇಷನ್ ವಿಚಾರದಲ್ಲಿ ಏನೇ ತೊಂದರೆಗಳಿದ್ರು ಸ್ಯಾಮ್ ನಿಮ್ಗೆ ಹೆಲ್ಪ್ ಮಾಡ್ತಾನೆ. ಈ ಸ್ಯಾಮ್, ನಂಗೆ ಹ್ಯೂಮನ್ ಪೊಲಿಟಿಷಿಯನ್ಸ್ ತರ ಲಿಮಿಟೆಡ್ ಮೆಮೊರಿ ಇಲ್ಲ, ನಂದು ಇನ್ಫೈನೈಟ್ ಮೆಮೊರಿ, ಮತ್ತೆ ನಾನು ನಿಮ್ ಯಾವುದೇ ಕಷ್ಟಗಳನ್ನ ಮರೆಯೋದಿಲ್ಲ, ಮತ್ತೆ ಬಯಾಸ್ ಡಿಸಿಷನ್ಗಳನ್ನ ಹ್ಯೂಮನ್ ಪೊಲಿಟಿಷಿಯನ್ಸ್ ತರ ಯಾವತ್ತೂ ತಗೊಳ್ಳಲ್ಲ ಅಂತ ಅವ್ನ ವೆಬ್ಸೈಟ್ ಅಲ್ಲಿ ಹೇಳ್ಕೊಂಡಿದ್ದಾನೆ. ಗೆರಿಸ್ಟ್ ಅನ್ನೋರು 2020 ಅಷ್ಟರಲ್ಲಿ ಸ್ಯಾಮ್ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಆಗಿರ್ತಾನೆ ಅಂತ ನಂಬಿದ್ದಾರೆ. ಆದ್ರೆ ಈಗಿರೋ ಪರಿಸ್ಥಿತಿಲಿ ಒಂದು ರೋಬೋಟ್ ಎಲೆಕ್ಷನ್ ಅಲ್ಲಿ ನಿಲ್ಲೋ ಆಗಿಲ್ಲ. ಅದಕ್ಕೆ ಗೆರಿಸ್ಟ್ ಅನ್ನೋರು, ಕಾನೂನು ಪ್ರಕಾರ ನಾವ್ ಏನ್ ಮಾಡ್ಬೋದು ಅದನ್ನ ಮಾಡೇ ಮಾಡ್ತೀವಿ, ಲೀಗಲ್ ಆಗಿ ಜನಗಳಿಗೆ ಹೆಲ್ಪ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಹ್ಯೂಮನ್ ಪೊಲಿಟಿಷಿಯನ್ಸ್ ಕರಪ್ಷನ್ನ ತಡೆಯಕ್ ಆಗದೆ ಜನ ಈ ತರ ರೋಬೋಟ್ಗಳನ್ನ ಪೊಲಿಟಿಷಿಯನ್ ಮಾಡ್ತಿರೋದು ಎಷ್ಟ್ರ ಮಟ್ಟಿಗೆ ಸರಿ, ಅಥವಾ ಇದು ಮುಂದೆ ಬರೋ ದಿನಗಳಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತಾ, ಕಾದ್ ನೋಡ್ಬೇಕು.